एक्ट शारदा पब्लिक शाले विजयपुरा विषय द्वितीय भाषे कन्नड तरगति आरु घटकांश कृष्ण सुधाम आत्मीय विद्यार्थी तमगेल्लरिगू वीडियो पाठ के स्वागत हिंदी वीडियो पाठ दल्ली नाव ई गद्य पाठद प्रमुख कलिका उद्देशगळु कलिकांशगळु ವಿಎಸ್ ಶಿರಟಿಮಠವರ ಕವಿ ಪರಿಚಯ ಮತ್ತು ಪದಗಳ ಅರ್ಥವನ್ನು ತಿಳಿದುಕೊಂಡಿದ್ದೇವೆ. ಅದೇ ರೀತಿಯಾಗಿ ಇಂದಿನ ವಿಡಿಯೋ ಪಾಠದಲ್ಲಿ ಕೃಷ್ಣ ಸುಧಾಮ ನಾಟಕದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಕೃಷ್ಣ ಸುಧಾಮ ದೃಶ್ಯ ಒಂದು ಬಡತನ. ದೃಶ್ಯ ಒಂದರಲ್ಲಿ ನಾವು ಸುಧಾಮನ ಬಡ ಕುಟುಂಬ ಮನೆ ತುಂಬ ಮಕ್ಕಳು ಹಸಿವಿನಿಂದ ಕಂಗಾಲಾಗಿರುವಂತ ಸಂದರ್ಭ. ಈ ಸಂದರ್ಭದಲ್ಲಿ ಸುಧಾಮನ ಹೆಂಡತಿ ಕೃಷ್ಣನ ಬಳಿ ಹೋಗಿ ಸಹಾಯ ಕೇಳಲು ತಿಳಿಸುತ್ತಾಳೆ. ಆಗ ಸುಧಾಮ ತನ್ನ ಸ್ನೇಹಿತನಾದ ಕೃಷ್ಣ ಮತ್ತು ತಾವು ಒಟ್ಟಿಗೆ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮುಗಿಸಿರುವ ಬಗ್ಗೆ ತಿಳಿಸುತ್ತಾನೆ. ಸುಧಾಮ ತನ್ನ ಹೆಂಡತಿಯ ಮಾತು ಕೇಳಿ ಮನೆಯಲ್ಲಿದ್ದಂತಹ ಅವಲಕ್ಕಿಯನ್ನು ಉಪಹಾರವಾಗಿ ತೆಗೆದುಕೊಂಡು ಕೃಷ್ಣನನ್ನು ಭೇಟಿಯಾಗಲು ಹೋಗುತ್ತಾನೆ. ದೃಶ್ಯ ಎರಡರಲ್ಲಿ ಕೃಷ್ಣನ ಅರಮನೆಯ ಮುಂದೆ ಸುಧಾಮ ನಿಂತಿರುವಂತಹ ದೃಶ್ಯ. ಶ್ರೀಕೃಷ್ಣನು ಸುಧಾಮನನ್ನು ಕಂಡು ಸಂತೋಷದಿಂದ ಕೈಹಿಡಿದು ಒಳಗಡೆ ಕರೆದುಕೊಂಡು ಹೋದಾಗ ಸುಧಾಮನ ಕಣ್ಣಲ್ಲಿ ಆನಂದದ ಕಣ್ಣೀರು ಬರುತ್ತವೆ. ಕೃಷ್ಣನ ಆತಿಥ್ಯದಲ್ಲಿ ಸುಧಾಮ ವಿಶ್ರಾಂತಿ ತೆಗೆದುಕೊಳ್ಳುವಂತಹ ಸಂದರ್ಭ ದೃಶ್ಯ ಎರಡರಲ್ಲಿದೆ. ದೃಶ್ಯ ಮೂರು ಗುರುಕುಲದಲ್ಲಿ ತಾವು ಕೂಡಿ ಕಲ್ತಿದ್ದನ್ನು ನೆನಪಿಸಿಕೊಳ್ಳುತ್ತಾ ಕೃಷ್ಣ ಸುಧಾಮ ತಂದ ಅವಲಕ್ಕಿಯನ್ನು ತಾನು ತಿಂದು ಹೆಂಡತಿಗೂ ಸಹ ಪ್ರೀತಿಯಿಂದ ತಿನ್ನಿಸಿದನು. ಅಷ್ಟೇ ಅಲ್ಲದೆ ತಾವು ಗುರುಕುಲದಲ್ಲಿ ಒಟ್ಟಿಗೆ ಕಲಿತಿದ್ದು ಕಟ್ಟಿಗೆ ತಂದಿದ್ದು ಮತ್ತು ಹುರಗಡಲೆಯನ್ನು ತಿಂದಿದ್ದು ನೆನಪಿಸಿಕೊಳ್ಳುವ ಸಂದರ್ಭ. ಈ ಸಂದರ್ಭದಲ್ಲಿ ಸುಧಾಮನು ನನಗೆ ಕೃಷ್ಣನ ಸ್ನೇಹ ಹೊಂದಿದ್ದರೆ ಸಾಕು ಎನ್ನುತ್ತಾ ಊರಿಗೆ ಹೊರಡಲು ಸಿದ್ಧವಾಗುತ್ತಾನೆ. ದೃಶ್ಯ ನಾಲ್ಕು. ದೃಶ್ಯ ನಾಲ್ಕರಲ್ಲಿ ಗುಡಿಸಲು ಇದ್ದ ಮನೆ ಸುಂದರವಾಗಿರುತ್ತದೆ. ಹೆಂಡತಿ ಮಕ್ಕಳು ಹೊಸ ಬಟ್ಟೆ ಧರಿಸಿ ಸಂತೋಷದಿಂದ ಇರುವ ಸಂದರ್ಭ. ಸುಧಾಮನ ಹೆಂಡತಿಯು ದ್ವಾರಕೆಯಿಂದ ಸೇವಕರು ಬಂದು ನಮಗೆ ಬೇಕಾದಂತಹ ಹೊಸ ಉಡುಪು ಆಭರಣ ಎಲ್ಲ ಕೊಟ್ಟರು ಎಂದು ನಡೆದ ವಿಷಯವನ್ನು ತಿಳಿಸುತ್ತಾಳೆ. ಸುಧಾಮ ಮಕ್ಕಳನ್ನು ಕಂಡು ಸಂತೋಷದಿಂದ ಶ್ರೀಕೃಷ್ಣ ದೇವನನ್ನು ನೆನೆಯುತ್ತಾ ಅವನಂತಹ ಗೆಳೆಯನನ್ನು ಪಡೆದ ನಾನೇ ಧನ್ಯ ಎಂದು ಸ್ಮರಿಸಿಕೊಳ್ಳುತ್ತಾನೆ. ಒಟ್ಟಿನಲ್ಲಿ ಗೆಳೆತನವೆಂಬುದು ಒಂದು ಪವಿತ್ರವಾದ ಸಂಬಂಧ. ಇಲ್ಲಿ ಬಡತನ ಸಿರಿತನ ವಿದ್ಯಾವಂತ ಅವಿದ್ಯಾವಂತ ಎಂಬ ಯಾವುದೇ ಬಗೆಯ ಭೇದ ಭಾವ ಇರುವುದಿಲ್ಲ. ಮಾನವೀಯತೆ ಮನುಷ್ಯ ಧರ್ಮ ಎಂಬುದು ಈ ನಾಟಕದ ಮೌಲ್ಯವಾಗಿದೆ. ಇಂದಿನ ಮನೆಗೆಲಸ ಕೃಷ್ಣ ಸುಧಾಮ ಪಾಠದ ಸಾರಾಂಶ ಮತ್ತು ಪ್ರಶ್ನೋತ್ತರಗಳನ್ನು ನೋಟ್ ಪುಸ್ತಕದಲ್ಲಿ ಬರೆದು ಪೂರ್ಣಗೊಳಿಸಿ. ಧನ್ಯವಾದಗಳು.